ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ಸೊ ನೋಡಿರಿ, ಮೊನ್ನೆ ಏನಾಗಿತ್ತಪ್ಪ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ರಿಕ್ರೂಟ್ಮೆಂಟ್ ಆಗಿತ್ತು. ಎಷ್ಟು ಪೋಸ್ಟಿಗೆ ಆಗಿತ್ತು ಅಂದರೆ 15,000 ಪೋಸ್ಟಿಗೆ ಏನು ಮಾಡಿದ್ರಪ್ಪ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಆಗಿತ್ತು. ಇದರಲ್ಲಿ ಏನಂದರೆ ನಿಮಗೆ ಕಂಪ್ಯೂಟರ್ ಅಧ್ಯಯನದಿಂದ ಏನು ಮಾಡಿದ್ರಪ್ಪ ಅಂದರೆ 10 ಕ್ವಶನ್ಸ್ನ ಕೇಳಿದರು. ಸೊ ನೋಡಿರಿ, ಕಂಪ್ಯೂಟರ್ ಸಬ್ಜೆಕ್ಟಿಂದ ಎಷ್ಟು ಕ್ವಶನ್ಸ್ನ ಕೇಳಿದ್ರು ಅಂದರೆ 10 ಕ್ವಶನ್ಸ್ ಕೇಳಿದರು. ಇದರಲ್ಲಿ ನಮ್ಮ ಸ್ಪರ್ಧಾಸ್ಫೂರ್ತಿ ಪಬ್ಲಿಕೇಶನ್ ವತಿಯಿಂದ ನಾವೇನು ಮಾಡಿದ್ವಿ ಅಂದರೆ ಕಂಪ್ಯೂಟರ್ ಅಧ್ಯಯನ ಅಂತ ಒಂದು ಬುಕ್ಕನ್ನು ನಾವು ಪಬ್ಲಿಷ್ ಮಾಡಿದ್ವಿ. ಅದರಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ ಬಂದಿದ್ವಪ್ಪ ಅಂದರೆ 7 ಕ್ವಶನ್ಸ್ ಬಂದಿದ್ದು. ಸೊ ಹಾಗಾಗಿ ಯಾರ್ಯಾರೆಲ್ಲ ಈ ಕಂಪ್ಯೂಟರ್ ಅಧ್ಯಯನ ಪುಸ್ತಕವನ್ನು ಕೊಂಡು ಓದಿರ್ತಾರಲ್ಲ, ಅವ್ರಿಗೆ ಖಂಡಿತವಾಗಿ ಈ 7 ಕ್ವಶನ್ಸ್ಗೆ ಆನ್ಸರನ್ನು ಮಾಡಿರ್ತಾರೆ. ಹಾಗಾದರೆ ಆ 7 ಕ್ವಶನ್ಸ್ ಯಾವುದಪ್ಪ ಅಂದರೆ, ಫಸ್ಟ್ ನೋಡಿರಿ, 141ನೇ ಕ್ವಶನ್ ಏನಿದೆಯಪ್ಪ ಅಂದರೆ, ರೊಬೋಟಿಕ್ ತಂತ್ರಜ್ಞಾನವು ಅನ್ವಯತೆಯನ್ನು ಕಂಡುಕೊಂಡಿರುವ ಗಣಕಯಂತ್ರದ ಪೀಳಿಗೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಉತ್ತರ ಏನಪ್ಪ ಅಂದರೆ 5ನೇ ಪೀಳಿಗೆ. ಇದನ್ನು ನಾವು ಎಲ್ಲಿ ಪ್ರಿಂಟ್ ಮಾಡಿದ್ವಿ ಅಂದರೆ ಪುಟ ಸಂಖ್ಯೆ 6ರಲ್ಲಿ ಇದನ್ನು ಪ್ರಿಂಟ್ ಮಾಡಿದ್ವಿ. ನೆಕ್ಸ್ಟ್ 143ನೇ ಕ್ವಶನ್ ಏನು ಹೇಳುತ್ತಪ್ಪ ಅಂದರೆ, ಪರಮಶಕ್ತಿ, ಪರಮಶಿವಾಯ್ ಮತ್ತು ಪರಮಬ್ರಹ್ಮ ಇವುಗಳು ಏನು ಅಂತ ಕೇಳಿದರು. ಇವುಗಳು ಏನಪ್ಪ ಅಂದರೆ ಭಾರತೀಯ ಸೂಪರ್ ಕಂಪ್ಯೂಟರ್ಗಳು. ಇದನ್ನು ನಾವು ಎಲ್ಲಿ ಪ್ರಿಂಟ್ ಮಾಡಿದ್ವಿ ಅಂದರೆ ಪುಟ ಸಂಖ್ಯೆ 11ರಲ್ಲಿ ಪ್ರಿಂಟನ್ನು ಮಾಡಿದ್ವಿ. ನೆಕ್ಸ್ಟ್ ನೋಡಿರಿ, ಕ್ವಶನ್ ನಂಬರ್ 146 ಏನು ಹೇಳ್ತದೆ ಅಂದರೆ, ಒಂದು ನಿಬ್ದಲ್ ಎಂದರೆ ಅಂತ ಕೇಳಿದರು. ಸೊ ನೋಡಿರಿ, ಒಂದು ನಿಬ್ದಲ್ ಅಂದರೆ ಉತ್ತರ ಏನಪ್ಪ ಅಂದರೆ 4 ಬೀಟುಗಳು. ಇದು ಎಲ್ಲಿ ಬಂದಿತ್ತಪ್ಪ ಅಂದರೆ ಪುಟ ಸಂಖ್ಯೆ 19, 21 ಮತ್ತು 192ರಲ್ಲಿ ಬಂದಿತ್ತು. ಇದಾದಮೇಲೆ ಪ್ರಶ್ನೆ 147 ಏನೇ ಇದೆಯಪ್ಪ ಅಂದರೆ, ಇವುಗಳಲ್ಲಿ ಬೆಳಕಿನ ತತ್ವದ ಆಧಾರದ ಮೇಲೆ ಮಾಹಿತಿಯನ್ನು ಓದುವ ಸಾಧನ ಅಂತ ಕೇಳಿದರು. ಸೊ ಆ ಸಾಧನ ಯಾವುದಪ್ಪ ಅಂದರೆ ಸ್ಕ್ಯಾನರ್. ಇದು ಎಲ್ಲಿ ಬಂದಿತ್ತಂದರೆ ಕಂಪ್ಯೂಟರ್ ಅಧ್ಯಯನ ಪುಸ್ತಕದ ಪುಟ ಸಂಖ್ಯೆ 156ರಲ್ಲಿ ಬಂದಿತ್ತು. ನೆಕ್ಸ್ಟ್ ನೋಡಿರಿ, 148ನೇ ಕ್ವಶನ್ ಏನಿದೆಯಪ್ಪ ಅಂದರೆ, ಇವುಗಳಲ್ಲಿ ಸರ್ಚ್ ಇಂಜನ್ ಅಲ್ಲದ್ದು ಅಂತ ಕೇಳಿದರು. ಸೊ ಉತ್ತರ ಏನಂದರೆ ಲಿನಿಕ್ಸ್. ಇದನ್ನು ನಾವು ಯಾವ ಪುಟ ಸಂಖ್ಯೆಯಲ್ಲಿ ಪ್ರಿಂಟ್ ಮಾಡಿದ್ವಿ ಅಂದರೆ ಪುಟ ಸಂಖ್ಯೆ 120 ಮತ್ತು 151ರಲ್ಲಿ ಇದನ್ನು ಪ್ರಿಂಟ್ ಮಾಡಿದ್ವಿ. ಅದಾದಮೇಲೆ ಕನ್ನಡ ಪದ ಸಾರ್ವಜನಿಕವನ್ನು ನುಡಿ ಏಕಭಾಷೆಯಲ್ಲಿ ಈ ಕೆಳಗಿನ ಒಂದರಂತೆ ಟೈಪಿಸಬಹುದು ಅಂತ ಕೇಳಿದರು. ಸೊ ನೋಡಿರಿ, ಸಾರ್ವಜನಿಕವನ್ನು ಯಾವ ಥರ ಟೈಪ್ ಮಾಡ್ಬೋದು ಅಂತ ಕೇಳಿದರು. ಅದಕ್ಕೆ ಉತ್ತರ ಏನಪ್ಪ ಅಂದರೆ, ಸ್ಮಾಲ್ ಲೆಟರ್ ಎಸ್ ಕ್ಯಾಪಿಟಲ್ ಲೆಟರ್ ಎ, ಸ್ಮಾಲ್ ಲೆಟರ್ ವಿ ಕ್ಯಾಪಿಟಲ್ ಲೆಟರ್ ಎಫ್, ಸ್ಮಾಲ್ ಲೆಟರ್ ಜೆ, ಸ್ಮಾಲ್ ಲೆಟರ್ ಎನ್, ಸ್ಮಾಲ್ ಲೆಟರ್ ಐ ಮತ್ತು ಕ್ಯಾಪಿಟಲ್ ಲೆಟರ್ ಕೆ, ಈ ಥರ ಟೈಪ್ ಮಾಡ್ಬೋದು ಅಂತ ಹೇಳಿದರು. ಇದನ್ನೆಲ್ಲಿ ಪ್ರಿಂಟ್ ಮಾಡಿದ್ರಪ್ಪ ಅಂದರೆ ಪುಟ ಸಂಖ್ಯೆ 141ರಲ್ಲಿ ಪ್ರಿಂಟ್ ಮಾಡಿದರು. ನೆಕ್ಸ್ಟ್ ನೋಡಿರಿ, ವರ್ಲ್ಡ್ ಪ್ರೊಸೆಸರ್ನಲ್ಲಿ ಹೊಸ ಡಾಕ್ಯುಮೆಂಟನ್ನು ತೆರೆಯಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದರು. ಸೊ ಶಾರ್ಟ್ಕಟ್ ಕೀಲಿಯ ಸಂಯೋಜನೆ ಏನಪ್ಪ ಅಂದರೆ, ಕಂಟ್ರೋಲ್ ಏನನ್ನು ಹೊಡೆದ್ರೆ ನಿಮ್ಗೆ ಏನಪ್ಪ ಅಂದರೆ ಹೊಸ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಅದನ್ನು ನಾವು ಎಲ್ಲಿ ಪ್ರಿಂಟ್ ಮಾಡಿದ್ವಿ ಅಂದರೆ ಪುಟ 51 ಮತ್ತು 55ರಲ್ಲಿ ಪ್ರಿಂಟ್ ಹಾಕಿದ್ವಿ. ಸೊ ನೋಡಿರಿ, ಯಾರ್ಯಾರೆಲ್ಲ ಕಂಪ್ಯೂಟರ್ ಅಧ್ಯಯನ ಪುಸ್ತಕವನ್ನು ಕೊಂಡು ಓದಿದ್ದೀರಲ್ಲ, ಅವರಿಗೆ ಖಂಡಿತವಾಗಿ ಈ 10 ಕ್ವಶನ್ಸ್ಗಳಲ್ಲಿ 7 ಕ್ವಶನ್ಸ್ಗೆ ನೀವು ಆರಾಮಾಗಿ ಆನ್ಸರ್ ಮಾಡಿರ್ತೀರಿ. ಜೊತೆಗೆ ನೋಡಿರಿ, ಈ ಬುಕ್ ಇದೆಯಲ್ಲ, ಇದನ್ನು ನಾವು ಯಾವ ದೃಷ್ಟಿಯಿಂದ ತಯಾರು ಮಾಡಿದ್ದೀವಪ್ಪ ಅಂದರೆ, ಇದು ಎಲ್ಲ ಸಬ್ಜೆಕ್ಟಿಗೆ ಎಲ್ಲ ಹುದ್ದೆಗಳಿಗೂ ಅಪ್ಲೈ ಆಗಂಗೆ ನಾವೇನು ಮಾಡಿದ್ದೀವಪ್ಪ ಅಂದರೆ ಈ ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ದೀವಿ. ಸೊ ನೋಡಿರಿ, ಇದರಲ್ಲಿ ನೀವು KAS, SBI, IBPS, ಬ್ಯಾಂಕ್ PO, SSC, RRB, RBI, PDO, ಗ್ರೂಪ್ ಸಿ, FDA, SDA, PSI, PC ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂಥ ಇದೊಂದು ಪುಸ್ತಕ ಆಗಿದೆ. ಪುಸ್ತಕದಲ್ಲಿ ಒಳಗೆ ಏನೇನಿದೆ ಅಂತ ನೋಡೋಣ. ನೋಡಿರಿ, ಫಸ್ಟು ಪುಸ್ತಕದ ಒಳಗಡೆ ಯಾವ ಥರ ಇದೆ ಅಂದರೆ, ಇದರೊಳಗೆ ನಿಮಗೆ ಕಂಪ್ಯೂಟರ್ ಪೀಳಿಗೆಗಳು ಮತ್ತು ಕಾರ್ಯನಿರ್ವಹಣೆ ಇದೆ, ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಮೊಬೈಲ್ ಸಾಫ್ಟ್ವೇರ್ ಇದೆ, ಮೈಕ್ರೋಸಾಫ್ಟ್ ವಿಂಡೋಸ್ ಆವೃತ್ತಿಗಳಿದೆ, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಮತ್ತು ಆಕ್ಸೆಸ್ ಬಗ್ಗೆ ಇದೆ, ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂದರೆ PDF ಬಗ್ಗೆ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇಂಟರ್ನೆಟ್ ಸೇವೆ ಬಗ್ಗೆ ಹೇಳಿದ್ದಾರೆ, ನುಡಿ ಸಾಫ್ಟ್ವೇರ್ ಬಗ್ಗೆ ಹೇಳಿದ್ದಾರೆ, ಕಂಪ್ಯೂಟರ್ ವೈರಸ್ ಆ್ಯಂಡ್ ಆ್ಯಂಟಿವೈರಸ್ ಬಗ್ಗೆ ಹೇಳಿದ್ದಾರೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಹೇಳಿದ್ದಾರೆ, ಅಲ್ಗಾರಿದಮ್ಸ್ ಬಗ್ಗೆ ಹೇಳಿದ್ದಾರೆ, ಕರ್ನಾಟಕ ಗಣಕ ಪರಿಷತ್ ನುಡಿ ತಂತ್ರಾಂಶದ ಬಗ್ಗೆ ಹೇಳಿದ್ದಾರೆ, ಶಾರ್ಟ್ಕಟ್ ಕೀಲಿಗಳ ಬಗ್ಗೆ ಹೇಳಿದ್ದಾರೆ. ಜೊತೆಗೆ ನೋಡಿರಿ, ಕಂಪ್ಯೂಟರ್ ಜಾಲಗಳ ಪ್ರಕಾರಗಳಾದಂಥ ಸ್ಥಳೀಯ ಕ್ಷೇತ್ರ ಜಾಲದ ಬಗ್ಗೆ ಹೇಳಿದ್ದಾರೆ, ಮಹಾನಗರ ಕ್ಷೇತ್ರ ಜಾಲದ ಬಗ್ಗೆ ಹೇಳಿದ್ದಾರೆ, ವಿಶಾಲ ಕ್ಷೇತ್ರ ಜಾಲದ ಬಗ್ಗೆ ಕೂಡ ಹೇಳಿದ್ದಾರೆ, ಲ್ಯಾಂಡ್, ಮ್ಯಾನ್, ವ್ಯಾನ್ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್ ಇದಾದಮೇಲೆ ಏನಪ್ಪ ಅಂದರೆ, ಕಂಪ್ಯೂಟರ್ ವಿಷಯದ ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ 300ಕ್ಕೂ ಹೆಚ್ಚು ಪ್ರಶ್ನೆಗಳು. ಸೊ ನೋಡಿರಿ, ಈ ಪುಸ್ತಕವನ್ನು ತೊಗೊಂಬಿಟ್ರೆ ನಿಮಗೇನಪ್ಪ ಅಂದರೆ, ಏನೇನು ಕಂಪ್ಯೂಟರ್ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ನಿಮಗೆ ಕ್ವಶನ್ ಬ್ಯಾಂಕ್ ಇದೆಯಲ್ಲ, ಅದು ಒಂದು ಕಡೆ ಸಿಕ್ಕಿಬಿಡುತ್ತೆ. ಎಷ್ಟು ಕ್ವಶನ್ಸ್ ಇದಾವಪ್ಪ ಅಂದರೆ, ಇದರೊಳಗೆ 300ಕ್ಕೂ ಹೆಚ್ಚು ಕ್ವಶನ್ಸನ್ನು ಇದರಲ್ಲಿ ಸಂಗ್ರಹ ಮಾಡಿ ನಿಮಗೆ ಕೊಡಲಾಗಿದೆ. ಹಾಗಾದರೆ ಈ ಪುಸ್ತಕದ ಬೆಲೆ ಎಷ್ಟಪ್ಪ ಅಂದರೆ 120 ರೂಪಾಯಿ. ಈ ಪುಸ್ತಕ ಏನಪ್ಪ ಅಂದರೆ ರಾಜ್ಯದ ಎಲ್ಲ ಪುಸ್ತಕ ಅಂಗಡಿಗಳಲ್ಲೂ ಸಿಗುತ್ತೆ. ಇನ್ ಕೇಸ್ ನಿಮಗೆ ಇಲ್ಲಿ ಎಲ್ಲಾದರೂ ಸಿಗಲಿಲ್ಲ ಅಂದರೆ ನೀವೇನು ಮಾಡ್ಬೋದಪ್ಪ ಅಂದರೆ, ಈ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿರಿ, ಖಂಡಿತವಾಗಿ ನಿಮಗೆ ಪುಸ್ತಕ ದೊರೆಯುತ್ತೆ. ಯಾವುದಪ್ಪ ಅಂದರೆ 9980552082. ಇದಕ್ಕೆ ನೀವೇನು ಮಾಡಬೇಕಂದ್ರೆ ಸಂಪರ್ಕವನ್ನು ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ನೋಡಿರಿ, ನಮ್ಮ ಪಬ್ಲಿಕೇಶನಿಂದ ಏನಪ್ಪ ಅಂದರೆ
ಇನ್ನೂ ಕೆಲವೊಂದಿಷ್ಟು ಪುಸ್ತಕಗಳನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಕೇಸ್ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಿಸಿದಂಥ ಪುಸ್ತಕವನ್ನು ನೀವು ಕೊಂಡ್ರೆ ನಿಮಗೆ ಇಲ್ಲೇನಾಗುತ್ತಪ್ಪ ಅಂದರೆ 20% ಡಿಸ್ಕೌಂಟ್ ಸಿಗುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ನೀವೇನಾದರೂ ಕ್ಲಾಸಿಕ್ ಇಯರ್ ಬುಕ್ಕನ್ನು ಕೊಂಡ್ರೆ ಅಲ್ಲಿ ಕೂಡ ನಿಮಗೇನಪ್ಪ ಅಂದರೆ 20% ನಾವು ಡಿಸ್ಕೌಂಟನ್ನು ಕೊಡ್ತಿದ್ದೀವಿ. ಇದ್ರ ಜೊತೆಗೆ ನೋಡಿರಿ, ಪಿ ಎಸ್ ಐ ನೇಮಕಾತಿ ಪರೀಕ್ಷೆ ಸಂಬಂಧಿಸಿದಂತೆ ಪುಸ್ತಕ ಇದೆ, ಪೊಲೀಸ್ ಪೇದೆ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪುಸ್ತಕ ಇದೆ, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗೆ ಅಂದರೆ ಪೊಲೀಸ್ ಪೇದೆ ಮತ್ತು ಕಾನ್ಸ್ಟೇಬಲ್ ಅಂದರೆ ಅದಕ್ಕೆ ಸಂಬಂಧಿಸಿದಂತೆ ಪುಸ್ತಕ ಬೇರೆ ಇದೆ. ಇದಾದಮೇಲೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗುವಂಥ ಕಂಪ್ಯೂಟರ್ ಅಧ್ಯಯನ ಪುಸ್ತಕ ಕೂಡ ಇದೆ. ಈ ಪುಸ್ತಕಗಳೇನಪ್ಪ ಅಂದರೆ ಎಲ್ಲ ಪುಸ್ತಕದ ಮಳಿಗೆಗಳಲ್ಲಿ ಸಿಗ್ತವೆ. ಸಿಗಲಿಲ್ಲ ಅಂದರೆ ಈ ನಂಬರಿಗೆ ನೀವು ಕರೆ ಮಾಡಿರಿ, 9980552082ಗೆ ನೀವೇನಂದರೆ ಕರೆ ಮಾಡಿರಿ. ಸೊ ಯಾರ್ಯಾರೆಲ್ಲ ಈ ಪುಸ್ತಕವನ್ನು ಕೊಂಡು ಓದಿರ್ತೀರಲ್ಲ ಅವ್ರಿಗೇನಪ್ಪ ಅಂದರೆ ಖಂಡಿತವಾಗಿ ಈ 7 ಪ್ರಶ್ನೆಗಳನ್ನು ನೀವು ಆನ್ಸರ್ ಮಾಡಿರ್ತೀರ. ಜೊತೆಗೆ ನೀವೇನಾದರೂ ಈ ಗ್ರೂಪ್ ಸಿ ಎಫ್ ಡಿ ಎ ಎಸ್ ಟಿ ಈ ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗ್ತಿದ್ರೆ ನಿಮಗೆ ಖಂಡಿತವಾಗಲಿ ಉಪಯುಕ್ತವಾಗಿರುವಂಥ ಒಂದು ಪುಸ್ತಕ. ಹಾಗಾಗಿ ಈ ಪುಸ್ತಕವನ್ನು ಕೊಂಡು ಓದಿ ಅದರ ಪ್ರಯೋಜನ ಪಡ್ರಿ ಅಂತ ಹೇಳ್ತಾ ನಿರಂತರ ಮಾಹಿತಿಗಾಗಿ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.